ಬಿಎಸ್ವೈ ಮತ್ತು ವಿಜಯೇಂದ್ರ ಆಪ್ತ ಸಹಾಯಕನಿಗೆ ಬೆಳ್ಳಂಬಳಗ್ಗೆ ಐಟಿ ಶಾಕ್ ಕೊಟ್ಟಿದೆ ಬಿಎಸ್ವೈ ಆಪ್ತ ಸಹಾಯಕ ಉಮೇಶ್ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಎಂಟು ವರ್ಷಗಳಿಂದ ಸೊ ಆ ರಾಮ ಮಂದಿರದ ಬಳಿ ಇರತಕ್ಕಂತಹ ಬಾಡಿಗೆ ಮನೆಯಲ್ಲೇ ಇವತ್ತು ದಾಳಿಯನ್ನ ನಡೆಸಲಾಗಿದೆ ಅತ್ಯಂತ ಪ್ರಭಾವಿ ಆಪ್ತ ಉಮೇಶ್ ಅನ್ನುವಂತಹ ವಿಚಾರ ಸಿಎಂ ಬೊಮ್ಮಾಯಿ ಅವರ ಆಪ್ತ ಸಹಾಯಕನಾಗಿದ್ರು ಕೂಡ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಆ ಖಾಸಗಿ ಕೆಲಸಗಳು ಮತ್ತು ಅವರ ಒಂದು ಕೆಲಸಗಳೆಲ್ಲವನ್ನೂ ಕೂಡ ಈತನೇ ನಿರ್ವಹಿಸ್ತಾ ಇದ್ದ ಅನ್ನುವ ಮಾಹಿತಿ ಕೂಡ ಇದೆ ಉಮೇಶ್ ಆ ಬಿಲ್ಡಿಂಗ್ ಏನ್ ನೋಡ್ತಾ ಇದ್ರಿ ಅದು ಉಮೇಶ್ ನೆಲೆಸಿರ್ತಕ್ಕ ನಿವಾಸ ಅದು ಬಾಡಿಗೆ ಮನೆ ಎಂಟು ವರ್ಷಗಳಿಂದಲೂ ಕೂಡ ಇದೇ ಮನೆಯಲ್ಲಿ ಉಮೇಶ್ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ ಲೋಕೇಶ ಬೆಳಗ್ಗೆಯಿಂದಲೂ ಕೂಡ ಐಟಿ ಅಧಿಕಾರಿಗಳು ಶೋಧವನ್ನ ಮುಂದುವರೆಸಿದ್ದಾರೆ ಸೊ ಅಡಿಷನಲ್ ಆಗಿ ಇದಕ್ಕೆ ಏನೆಲ್ಲ ಆಡ್ ಆನ್ ಆಗ್ತಾ ಇದೆ ದಿವ್ಯಾ ಈಗ ಸುಮಾರು ಎರಡೂವರೆ ಗಂಟೆಗಳಿಂದಲೂ ಕೂಡ ಈಗ ಐಟಿ ಅಧಿಕಾರಿಗಳು ಮನೆ ಒಳಗೆ ದಾಳಿ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇರತಕ್ಕಂಥದ್ದು ಇದು ನೋಡ್ತಾ ಇರುವಂಥ ಮನೆ ಇದು ಉಮೇಶ್ ಅವರ ಮನೆ ಇವರು ಶಿವಮೊಗ್ಗ ಜಿಲ್ಲೆಯ ಐನೂರು ತಾಲೂ ಐನೂರು ಗ್ರಾಮದವರು ಇಲ್ಲಿ ಸುಮಾರು ಬಾಡಿಗೆ ಮನೆಗೆ ಬಂದು ಎಂಟು ವರ್ಷ ಆಗಿದೆ ಎಂಟು ವರ್ಷಗಳಿಂದಲೂ ಕೂಡ ಇದೇ ಬಾಡಿಗೆ ಮನೆಯಲ್ಲಿ ವಾಸ ಇದ್ರು ಎನ್ನುವಂಥದ್ದು ಇವರು ಯಾವಾಗ ಯಡಿಯೂರಪ್ಪನವರ ಆಪ್ತ ಬಂಟ ಆಗಿದ್ದು ಸುಮಾರು ಎರಡು ಸಾವಿರದ ಎಂಟರಿಂದನೇ ಅವರ ಬಿ ಎಸ್ ಪಿ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಅವರ ಆಪ್ತ ಶಾಖೆಯಲ್ಲೇನೆ ಕೆಲಸ ಮಾಡ್ತಾ ಇದ್ರು ಈ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಉದ್ದಿಮೆದಾರರು ಮತ್ತೆ ಉದ್ಯಮಿಗಳೇನಿದ್ರು ಅವರ ಸಂಪರ್ಕದಲ್ಲಿದ್ದರು ಕಾಂಟ್ರಾಕ್ಟ್ ಕೊಡುವಂಥದ್ದು ಕಾಂಟ್ರಾಕ್ಟ್ ತೆಗೆದುಕೊಳ್ಳುವಂಥದ್ದು ಈ ರೀತಿಯಾದಂಥ ವಿಚಾರದಲ್ಲಿ ಎಲ್ಲೋ ತೆರಿಗೆನ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ ಐಟಿ ರಿಟರ್ನ್ ಮಾಡಿಲ್ಲ ಎನ್ನುವಂತ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಈಗ ರೈಡ್ ಮಾಡಿದ್ದಾರೆ ಎನ್ನುವಂಥದ್ದು ಈಗ ಸಿಗ್ತಾ ಹೋಗ್ತದೆ ಇವರು ಉಮೇಶ್ ಅವರ ಜೊತೆಗೆ ಇದ್ದಂತ ಸುಮಾರು ಅವರ ಆಪ್ತರ ಮನೆ ಮೇಲೆ ಕೂಡ ದಾಳಿ ಮಾಡಿರುವಂತದ್ದು ಸತತ ಎರಡೂವರೆ ಗಂಟೆಗಳಿಂದ ಸುಮಾರು ಎರಡು ಇನ್ನೋವಾ ಕಾರಲ್ಲಿ ಬಂದಂತ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಅವರು ತೆಗೆದುಕೊಂಡು ಬಂದಿರ್ತಕ್ಕಂಥ ಮಾಹಿತಿ ಏನಿದೆ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಕಲೆ ಹಾಕಿ ಮನೆಯಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ ಇರ್ಬೋದು ಅವರ ಮೊಬೈಲ್ ಇರ್ಬೋದು ಎಲ್ಲವನ್ನು ಕೂಡ ಐ ಟಿ ಅಧಿಕಾರಿಗಳು ವಶಪಡಿಸಿಕೊಂಡು ಅವ್ರನ್ನ ವಿಚಾರಣೆ ಮಾಡಿ ಪರಿಶೀಲನೆ ಮಾಡುವ ಪರಿಶೀಲನೆ ಮಾಡ್ತಾ ಇರತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತಿದೆ ಸದ್ಯಕ್ಕೆ ಐ ಟಿ ಅಧಿಕಾರಿಗಳಲ್ಲರೂ ಕೂಡ ಮನೆ ಒಳಗೆನೆ ಎದ್ದು ಡಾಕ್ಯುಮೆಂಟ್ ಎಲ್ಲ ಪರಿಶೀಲನೆ ಮಾಡ್ತಾ ಅಂತ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ನೋಡ್ಬೋದು ಈ ಗೇಟ್ ಓಪನ್ ಆಯಿತು ಈ ಗೇಟ್ ಓಪನ್ ಆದ ನಂತರ ಇಲ್ಲಿ ಇರ್ತಕ್ಕಂಥವ್ರಿಗೆ ಐ ಟಿ ಅಧಿಕಾರಿಗಳಿಗೆ ಊಟವನ್ನು ತೆಗೆದುಕೊಂಡಂಥ ದೃಶ್ಯ ಕೂಡ ನಮಗೆ ಸಿಕ್ತು ಜೊತೆಗೆ ಪೊಲೀಸರು ಕೂಡ ಒಳಗಡೆ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಈಗ ಸಿಕ್ತಾ ಹೋಗ್ತಾ ಇರ್ತಕ್ಕಂಥದ್ದು ಈಗ ಏನು ಇವರ ಮೇಲೆ ದಾಳಿ ಮಾಡಿದೆ ಇವರ ಜೊತೆ ಇನ್ನಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆಪ್ತರ ಮೇಲೂ ಕೂಡ ದಾಳಿ ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಇವರನ್ನು ಏನೆಲ್ಲ ಐ ಟಿ ರಿಟರ್ನ್ ಮಾಡಿಲ್ಲ ಜೊತೆಗೆ ಯಾವುದರಲ್ಲಿ ಇವರೆಲ್ಲ ಅಕ್ರಮಗಳಲ್ಲಿ ಭಾಗಿಯಾಗಿದ್ರು ಅದೆಲ್ಲವನ್ನು ಕೂಡ ದಾಖಲೆ ಸಮೇತ ತಂದಿರುವಂಥ ಐ ಟಿ ಅಧಿಕಾರಿಗಳು ಅವರು ತಂದಿರುವಂಥ ಆ ಡಾಕ್ಯುಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡುವಂಥದ್ದು ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡದೇ ಇದ್ದರೆ ಮತ್ತೆ ಈ ಐ ಟಿ ಅಧಿಕಾರಿಗಳ ದಾಳಿ ತೀವ್ರವಾಗುವ ಸಾಧ್ಯತೆ ಇದೆ ಈ ನೆಲೆಯಲ್ಲಿ ಈಗ ಸದ್ಯಕ್ಕೆ ಮನೆ ಒಳಗಡೆ ಐ ಟಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂತಹ ಮಾಹಿತಿ ನಮಗೆ ಸಿಕ್ಕಿದೆ ಇನ್ನು ಈ ಮನೆಗೆ ಓನರ್ ಏನಿದೆ ಆ ಓನರ್ ಹೇಳುವ ಮಾಹಿತಿಯ ಪ್ರಕಾರ ಸುಮಾರು ಎಂಟು ವರ್ಷಗಳಿಂದ ಉಮೇಶ್ ಅವರು ಈ ಮೇ ಈ ಇದರಲ್ಲಿ ವಾಸ ಆಗಿದ್ರು ಅವರು ಬಿಎಸ್ ಅವರ ಆಪ್ತ ಮತ್ತೆ ವಿಜೇಂದ್ರ ಅವರ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂಥವ್ರು ಹಾಗಾಗಿ ಇದುವರೆಗೂ ಅವ್ರ ಬಗ್ಗೆ ಯಾವುದೇ ರೀತಿ ನಮ್ಗೆ ಇರಲಿಲ್ಲ ಈಗ ಐ ಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಯಾವಾಗ ಸಿಕ್ತೋ ಅದು ನಮಗೆ ಶಾಕ್ ಆಗಿದೆ ಅಂತ ಮನೆ ಓನರ್ ಸಹ ಹೇಳ್ತಾ ಇರುವಂಥದ್ದು ಒಟ್ಟಾರೆ ಎಂಟು ಮೂವತ್ತರ ಸರಿಸುಮಾರಿಗೆ ದಾಳಿ ನಡೆದಿದೆ ಈಗ ಹತ್ತುವರೆ ಆಗಿದೆ ಹತ್ತುವರೆವರೆಗೂ ಕೂಡ ಈಗ ದಾಳಿ ಮುಂದುವರೆದಿರುವಂತದ್ದು ದಿವ್ಯಾ ಲೊಕೇಶ್ ಜಸ್ಟ್ ಹ್ಯಾಂಗ್ ಆನ್ ಮತ್ತೆ ಕನೆಕ್ಟ್ ಮಾಡ್ಕೊಳ್ತೀನಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಬಿಎಸ್ವೈ ಆಪ್ತ ಸಹಾಯಕ ಉಮೇಶ್ ಅವರ ನಿವಾಸದ ಮೇಲೆ ಐಟಿ ನಡೆದಿದೆ ಅದರ ಜೊತೆಗೆ ಉಮೇಶ್ ಅವರ ಸ್ನೇಹಿತರ ಮನೆ ಮೇಲೂ ಕೂಡ ಐಟಿ ದಾಳಿಯನ್ನ ನಡೆಸಿದ್ದು ಶೋಧವನ್ನ ಮುಂದುವರೆಸಿದ್ದಾರೆ ಉಮೇಶ್ ಅವರ ಸ್ನೇಹಿತರಾಗಿರ್ತಕ್ಕಂಥ ಆರು ಮನೆಗಳಲ್ಲಿ ಅವರ ಆರು ಮನೆಗಳಲ್ಲಿ ಕೂಡ ಈ ದಾಳಿ ಮುಂದುವರೆದಿದೆ ಎಲ್ಲೆಲ್ಲಿ ಈ ದಾಳಿಯನ್ನು ನಡೆಸಲಾಗ್ತಾ ಇದೆ ಅವರಿಗೆ ಯಾವ್ಯಾವ ವಿಚ ಯಾವ್ಯಾವ ಒಂದು ಗುತ್ತಿಗೆಯನ್ನು ಕೊಡಲಾಗಿತ್ತು ಇದೆಲ್ಲದರ ವಿಷಯವಾಗಿಯೂ ಕೂಡ ಐ ಟಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಮತ್ತು ಉದ್ಯಮಿಗಳು ಗುತ್ತಿಗೆದಾರರನ್ನ ಇವತ್ತು ದಾಳಿಯಲ್ಲಿ ಗುರಿಯಾಗಿಸ್ಲಾಗಿದೆ ಹಲವಾರು ಕಡೆಗಳಲ್ಲಿ ಆಪ್ತ ಸಹಾಯಕರನ್ನ ಅಂದ್ರೆ ರಾಜಕಾರಣಿಗಳ ಆಪ್ತ ಸಹಾಯಕರನ್ನ ಮಗದೊಂದು ಕಡೆಯಲ್ಲಿ ಗುತ್ತಿಗೆದಾರರನ್ನ ಟಾರ್ಗೆಟ್ ಮಾಡುವ ಮೂಲಕವಾಗಿ ಐ ಟಿ ಅಧಿಕಾರಿಗಳು ಈ ದಾಳಿಯನ್ನ ಮುಂದುವರೆಸಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ ಲೋಕೇಶ ಕೇವಲ ಉಮೇಶ್ ಅವರ ನಿವಾಸದ ಮೇಲೆ ಅಲ್ಲ ಅವರ ಸ್ನೇಹಿತರ ಮೇಲೆ ಓಕೆ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ ಒಟ್ಟು ಹತ್ತರಿಂದ ಹನ್ನೆರಡು ಅಧಿಕಾರಿಗಳ ಟೀಮ್ ಉಮೇಶ್ ಅವರ ನಿವಾಸಕ್ಕೆ ಬಂದಿದ್ದಾರೆ ಅಲ್ಲಿ ಈಗಾಗ್ಲೇ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಸುಮಾರು ಎರಡು ಎರಡೂವರೆ ಗಂಟೆಗಳ ಕಾಲ ಆಗಿದೆ ಅಧಿಕಾರಿಗಳು ಬಂದು ಅಲ್ಲಿ ಯಾರಿಗೂ ಒಳಗೆ ಪ್ರವೇಶ ಇಲ್ಲ ಆಫೀಸರ್ಸ್ ನೋಡ್ತಾ ಇದ್ರಿ ನೀವು ಅಲ್ಲಿ ಪೊಲೀಸರು ಆ ಗೇಟ್ ಅನ್ನ ಕ್ಲೋಸ್ ಮಾಡ್ಕೊಳ್ಳೋ ಮೂಲಕವಾಗಿ ಯಾರಿಗೂ ಪ್ರವೇಶಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಆ ಮನೆಯ ಮಾಲೀಕ ಹೇಳೋ ಪ್ರಕಾರವಾಗಿ ಉಮೇಶ್ ಅವರು ಕಳೆದ ಎಂಟು ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಉಮೇಶ್ ಲೈಫ್ ಜರ್ನಿಯನ್ನು ಗಮನಿಸ್ತಾ ಹೋದರೆ ಇವರು ಬೇಸಿಕಲಿ ಶಿವಮೊಗ್ಗದವರು ಮತ್ತು ಕಂಡಕ್ಟರ್ ಬಿ ಎಂಟಿಸಿಯ ಕಂಡಕ್ಟರ್ ಆಗಿದ್ದವರು ಆ ನಂತರದಲ್ಲಿ ಕೆಲಸ ಕಳ್ಕೊಂಡ ನಂತರ ಎರವಲು ಸೇವೆ ಆಧಾರದ ಮೇಲೆ ಬಿ ಎಸ್ ವೈ ಅವರ ಒಂದು ಆಪ್ತ ಸಹಾಯಕನಾಗಿ ಇವರನ್ನ ನೇಮಕ ಮಾಡ್ಕೊಳ್ತಾರೆ ಹಲವು ವರ್ಷಗಳ ಹಿಂದೆಯೇ ಇವರನ್ನ ನೇಮಿಸ್ಕೊಳ್ಳಾಗಿರುತ್ತೆ ಆಗಿಂದಲೂ ಕೂಡ ಬಿ ಎಸ್ ವೈ ಅವರ ಜೊತೆಗೆ ಅವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕೂಡ ಇದೇ ಉಮೇಶ ನೋಡ್ಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಅದರ ಜೊತೆ ಜೊತೆಗೆ ವಿಜಯೇಂದ್ರ ಆಪ್ತ ಬಣದಲ್ಲೂ ಕೂಡ ಇವರು ಗುರುತಿಸ್ಕೊಂಡಿದ್ರು ವಿಜಯೇಂದ್ರ ಅವ್ರಿಗೂ ಕೂಡ ಹಲವಾರು ಕೆಲಸಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ರು ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯವಾಗಿದೆ ಒಟ್ಟಾರೆ ಉಮೇಶ್ ಸೇರಿದಂತೆ ಉಮೇಶ್ನ ಆರು ಮಂದಿ ಸ್ನೇಹಿತರ ಮೇಲೂ ಕೂಡ ಈ ಐಟಿ ಶೋಧ ಮುಂದುವರೆದಿದೆ ಸರ್ಕಾರಿ ಕಾರ್ ಓಡಾಡೋದಕ್ಕೆ ಅವರಿಗಾಗಿ ಬಿ ಎಸ್ ವೈ ಅವರು ಒಂದು ಕಾರನ್ನು ಕೂಡ ದಯಪಾಲಿಸಿದ್ರು ಆ ಕಾರ್ ಅವರ ಮನೆಯ ಮುಂಭಾಗದಲ್ಲೇ ಇರೋದನ್ನ ಕೂಡ ಗಮನಿಸಬಹುದಾಗಿದೆ ಎರಡು ಸಾವಿರದ ಎಂಟರಲ್ಲೇ ಈ ಉಮೇಶ್ ಅವರನ್ನ ಬಿ ಎಸ್ ವೈ ಅವರು ತಮ್ಮ ಆಪ್ತ ಸಹಾಯಕನನ್ನಾಗಿ ನೇಮಕ ಮಾಡಿಕೊಂಡಿರ್ತಾರೆ ಎಂಟು ವರ್ಷದಿಂದಲೂ ಕೂಡ ಈ ಮನೆಯಲ್ಲೇ ವಾಸವಾಗಿರುವಂತಹ ಉಮೇಶ್ ರಾಮ ಮಂದಿರದ ನಿವಾಸ ಅದು ಈ ಕಾರನ್ನ ನೀವೇನು ಗಮನಿಸ್ತಾ ಇದ್ದೀರಿ ಅದೇ ಕಾರು ಬಿಎಸ್ ವೈ ಅವರು ಇವರಿಗೆ ಕೊಟ್ಟಿರ್ತಕ್ಕಂತಹ ಕಾರು ಆ ಕಾರು ಸರ್ಕಾರಿ ಆಗಿದ್ದು ಆ ಕಾರನ್ನ ಇವರು ಬಳಕೆ ಮಾಡಿಕೊಳ್ತಾ ಇದ್ದಾರೆ